subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಓಟ್ಸು, ಬಾಳೆಹಣ್ಣು ಮತ್ತು ಒಂಚೂರು ರವೆ ಹಾಕ್ಬಿಟ್ಟು ಹೇಗೆ ರೊಟ್ಟಿ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ 2/3 ಕಪ್ಪು ಚಾಪ್ ಮಾಡಿರುವಂಥ ಕ್ಯಾವೆಂಡಿಶ್ ಹಣ್ಣು ಬನಾನನ್ನ ಬೌಲಿಗೆ ಹಾಕ್ಕೊಳ್ಳಿ, ಕಟ್ ಮಾಡಿರೋದು. ಹಾಗೆ ಅದಕ್ಕೆ 1/3 ಕಪ್ಪು ಯೋಗರ್ಟ್ ಅಂದರೆ ಮೊಸರು ಹಾಕ್ಕೊಳ್ಳಿ. ಹಾಗೆ ಒಂದು ಟೀಸ್ಪೂನು ಬೆಲ್ಲ ಹಾಕ್ಕೊಳ್ಳಿ, ಇದು ಜಸ್ಟ್ ಟೇಸ್ಟಿಗೆ. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಪಲ್ಸ್ ಮಾಡ್ಕೊಳ್ಳಿ. ಈ ಪಲ್ಸ್ ಮಾಡಿದ ಮಿಕ್ಸ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ 1/3 ಕಪ್ಪು ಸಪೂರ ರವೆ ಹಾಕ್ಕೊಳ್ಳಿ, ಫೈನ್ ಸೂಜಿ. ಹಾಗೆ 1/4 ಕಪ್ಪು ಓಟ್ಸ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ 1 ಟೀಸ್ಪೂನು ಹಸಿಮೆಣಸಿನ್ಕಾಯಿ ಚಾಪ್ ಮಾಡಿರೋದು ಹಾಕಿ, ಹಾಗೆ 1 ಟೀಸ್ಪೂನು ಚಾಪ್ ಮಾಡಿರೋಂಥ ಜಿಂಜರ್ ಹಾಕಿ, 1/8 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, 4 ಟೀಸ್ಪೂನು ತೆಂಗಿನ ತುರಿ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದನ್ನು ಡೌ ಸ್ವಲ್ಪ ಅದನ್ನು ಇವಾಗ 30 ನಿಮಿಷ ರೆಸ್ಟ್ ಮಾಡೋಕ್ಕಿದೆ. ನೋಡಿ, ರೆಸ್ಟ್ ಮಾಡಿದಮೇಲೆ ಹೇಗಾಗಿದೆ ನೋಡಿ, ಗಟ್ಟಿಯಾಗಿದೆ. ಅದು ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ಒಂದು 3 ಟೇಬಲ್ಸ್ಪೂನ್ ನೀರು ಹಾಕ್ಕೊಳ್ಳಿ, ಮಿಕ್ಸಿ ತೊಳೆದಿರೋದು, ಮಿಕ್ಸಿ ಬೌಲ್ ತೊಳೆದಿರೋದು. ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಹೇಗಾಯಿತು ನೋಡ್ಕೊಳ್ಳಿ. ಇವಾಗ ನೆಂದಿದೆ ಚೆನ್ನಾಗಿ, ಇಟ್ಸ್ ಆಲ್ರೆಡಿ ಸೋಪ್ಡ್. ಈಗ ಇನ್ನೊಂಚೂರು ನೀರು ಹಾಕ್ಕೊಳ್ಳಿ, ದಪ್ಪ ಆಗಿದೆ, ಯಾಕಂದರೆ ಪ್ಯಾಟ್ ಮಾಡೋಕ್ಕೆ ಬರೋಕ್ಕೆ ಕಷ್ಟ ಆಗುತ್ತಲ್ಲ. ಒಂದು 2 ಟೀಸ್ಪೂನ್ ನೀರು ಹಾಕ್ಕೊಳ್ಳಿ, ಚೆಕ್ ಮಾಡಿ. ಈಗ ಅದಕ್ಕೆ ನಾವು ಒಗ್ಗರಣೆ ತಯಾರು ಮಾಡೋಣ. ಅದಕ್ಕೆ 2 ಟೀಸ್ಪೂನು ತುಪ್ಪನ ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕಿ, ಅದು ಇನ್ನೇನಪ್ಪ ಚಟಪಟ ಅನ್ನತ್ತೆ ಅನ್ನಬೇಕಾದ್ರೆ 1/4 ಟೀಸ್ಪೂನು ಉದ್ದಿನಬೇಳೆ ಹಾಕಿ. ಇದು ಚಟಪಟ ಅನ್ನತ್ತೆ, ಅದು ಇದಾಗುತ್ತೆ ಫ್ರೈ ಆಗ್ತಾಯಿದೆ ಅನ್ಬೇಕಾದ್ರೆ ಒಂದೇ ಒಂದು ಬಡಗಿ ಮೆಣಸಿನ್ಕಾಯಿ ಪೀಸಸ್ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಸ್ವಿಚ್ ಆಫ್ ಮಾಡಿಬಿಡಿ, ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಫ್ಲೇಮ್ನ. ಈಗ ಆ ಒಗ್ಗರಣೆನ ಹಿಟ್ಟಿಗೆ ಹಾಕ್ಕೊಳ್ಳಿ, ಕಲಸಿದಂಥ ಡೌಗೆ ಹಾಕ್ಕೊಳ್ಳಿ, ಹೇಗಾಗುತ್ತೆ ನೋಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ. ಈಗ ಐ ಥಿಂಕ್ ದ ಕನ್ಸಿಸ್ಟೆನ್ಸಿ ಇಸ್ ಪರ್ಫೆಕ್ಟ್. ಇದು ಕನ್ಸಿಸ್ಟೆನ್ಸಿ ಇರಬೇಕು, ಸ್ವಲ್ಪ ತೆಳುವೇ ಇರಬೇಕು ಅದು. ಈಗ ಬನಾನಾ ಲೀಫ್ ಇದೆಯಲ್ಲ ಬಾಳೆಯಲ್ಲಿ, ಅದ್ರ ಮೇಲೆ ತಟ್ಟಿ ಒಂದು ಆರೆಂಜ್ ಸಣ್ಣ ಆರೆಂಜ್ ಸೈಜಷ್ಟು ಡೌ ತೊಗೊಂಡು ಪ್ಯಾಟ್ ಮಾಡಿ, ಚೆನ್ನಾಗಿ ತೆಳುವಾಗಿ ಪ್ಯಾಟ್ ಮಾಡಿ, ಚೆನ್ನಾಗಿ ಪ್ಯಾಟ್ ಮಾಡಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳು ಪ್ಯಾಟ್ ಮಾಡಿ, ಆವಾಗ ನಿಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿ ಬರುತ್ತೆ. ಈಗ ತವ್ವ ಕಾದಿದೆ, ಅದ್ರ ಮೇಲೆ ಇನ್ವರ್ಟ್ ಮಾಡಿ ಪೂರ್ತಿ ಪ್ರೆಸ್ ಮಾಡಿ ಎಲೆನ. ಆವಾಗ ನಿಮಗೆ ಎಲೆ ತೆಗಿಲಿಕ್ಕೆ ಬರುತ್ತೆ, ರೊಟ್ಟಿ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆಯ್ತಲ್ಲ ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಕೆಳಗಡೆ ತುಪ್ಪ ಹಾಕ್ಕೊಳ್ಳಿ ಪೂರ್ತಿ, ಸೈಡ್ಗೂ ಒಂಚೂರು ತುಪ್ಪ ಹಾಕೋಬೇಕು. ಇವಾಗ ಫ್ಲಿಪ್ ಮಾಡಿ, ಅದನ್ನ ಲೋ ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಫ್ಲಿಪ್ ಮಾಡಿ ನೋಡಿ. ಈಗ ಇನ್ನೊಂದು 2 ನಿಮಿಷ ಕುಕ್ ಮಾಡಬೇಕಾಗತ್ತೆ. ಈಗ ನೋಡಿ ಆಯಿತು, ಈಗ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನಿಮಗೆ ಯಮ್ಮಿ ಬನಾನಾ ಓಟ್ಸ್ ರೊಟ್ಟಿ ರೆಡಿ ಆಯಿತು. ಇದನ್ನು ಚಟ್ನಿ ಪುಡಿ ಜೊತೆ ಸೇವ್ಬೋದು, ಒಳ್ಳೆ ರೆಸಿಪಿ ಜೊತೆ ಬರ್ತಾರೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೇಟ್, ಬಾಯ್ ಬಾಯ್.